ವಿಚಾರ ಮತ್ತೆ ಮತ್ತೆ ರಾಜ್ಯದಲ್ಲಿ ಧರ್ಮ ದಂಗಲ್ ಶುರುವಾಯಿತು ಯಾಕಂದ್ರೆ ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗೆ ಈಗ ಧರ್ಮ ಸಂಕಷ್ಟ ಆಗಿದ್ರ ಗುಮ್ಮಟ ನಗರಿಯಲ್ಲೂ ಕೂಡ ಧರ್ಮ ದಂಗಲ್ಗೆ ನಾಂದಿ ಹಾಡಿದರು ಜಾತ್ರೆಯಲ್ಲಿ ಧರ್ಮ ಯುದ್ಧಕ್ಕೆ ನಾಂದಿ ಹಾಡಿದೆ ಶ್ರೀರಾಮ ಸೇನ್ ಶತಮಾನ ಪೂರೈಸಿದ ಜಾತ್ರೆಯಲ್ಲೂ ಕೂಡ ಹಾಗಿದ್ರೆ ಧರ್ಮ ಯುದ್ಧನ ವಿಜಯಪುರದಲ್ಲಿ ನಡೆಯಲಿರುವಂತಹ ಸಿದ್ದೇಶ್ವರ ಜಾತ್ರೆ ಆ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧಕ್ಕೆ ಪಟ್ಟಿದ್ದ ಲಕ್ಷಾಂತರ ಭಕ್ತರು ಸೇರುವಂತಹ ವಿಜಯಪುರದ ಸಿದ್ದೇಶ್ವರ ಜಾತ್ರೆ ಈ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹಾಕಬೇಕು ಅಂತ ಪಟ್ಟು ಹಿಡಿದಿದೆ ಶ್ರೀರಾಮ ಸೇನೆ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹೇರೋದಕ್ಕೆ ಶ್ರೀರಾಮ ಸೇನೆ ಆಗ್ರಹಿಸಿದೆ ಮುಸ್ಲಿಂ ವ್ಯಾಪಾರಸ್ಥರಿಗೆ ನಿರ್ಬಂಧ ಹೇರಬೇಕು ಅಂತ ಜಾತ್ರಾ ಮಂಡಳಿಗೆ ಮನವಿ ಮಾಡಿದ್ದಾರೆ ಹಿಂದೂಗಳಿಗಷ್ಟೇ ಅವಕಾಶ ನೀಡಬೇಕು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಅಂತ ಶ್ರೀರಾಮ ಸೇನೆ ಹೇಳ್ತಾ ಇದೆ ಯತ್ನಾಳ ಮುಂದಾಳತ್ವದಲ್ಲಿ ನಡೆಯುವಂತಹ ನಮ್ಮೂರ ಜಾತ್ರೆ ಸಿದ್ದೇಶ್ವರ ಜಾತ್ರೆಯಲ್ಲಿ ಈಗ ಇಂತದೊಂದು ವಿವಾದ ಶುರುವಾಗಿದೆ ಇದು ಶತಮಾನ ಪೂರೈಸಿದಂತಹ ಜಾತ್ರೆ ಆದರೆ ಇಂತಹ ಜಾತ್ರೆಯಲ್ಲಿ ಈಗ ಧರ್ಮಯುದ್ಧ ನಾವು ಕಳೆದ ಹಲವು ವರ್ಷಗಳಿಂದ ಗಮನಿಸ್ತಾ ಇದ್ವಿ ಅದರಲ್ಲೂ ಹೋದ ವರ್ಷ ಬಹಳಷ್ಟು ಸದ್ದು ಮಾಡ್ತಾ ಇತ್ತು ಪ್ರತಿಯೊಂದು ಉತ್ಸವ ಆಗಲಿ ಜಾತ್ರೆಯಾಗಲಿ ಅಲ್ಲಿ ಪ್ರಮುಖವಾಗಿ ವ್ಯಾಪಾರಕ್ಕೆ ತಡೆಯೊಡ್ಡಲಾಗ್ತಾ ಇತ್ತು ಕೇವಲ ಒಂದು ಧರ್ಮೀಯರು ಯಾವ ಧರ್ಮದ ಅಲ್ಲಿ ಆಚರಣೆ ನಡೀತಾ ಇದೆಯೋ ಆ ಧರ್ಮೀಯರು ಮಾತ್ರ ಅಲ್ಲಿ ವ್ಯಾಪಾರ ಮಾಡಬೇಕು ಅನ್ನುವಂತ ಪಟ್ಟನ್ನ ಹಿಡ್ತಾ ಇದ್ರು ಈಗ ಮತ್ತೆ ಅಂತಹದೇ ಪಟ್ಟು ಈಗ ಸಿದ್ದೇಶ್ವರ ಜಾತ್ರೆಯಲ್ಲೂ ಕೂಡ ಕೇಳ್ತಾ ಇದೆ ಶ್ರೀರಾಮ ಸೇನೆ ಅಂತದೊಂದು ಧರ್ಮಯುದ್ಧಕ್ಕೆ ಇಲ್ಲೂ ಕೂಡ ನಾಂದಿ ಹಾಡಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನೋಡಿದ್ರೆ ಈ ಧರ್ಮದಂಗಲ್ ಅನ್ನೋದು ದಕ್ಷಿಣ ಕನ್ನಡ ಭಾಗದಲ್ಲಿತ್ತು ಅಲ್ಲಿ ನಡೆಯುವಂತಹ ಈ ಆಚರಣೆಗಳೇನಿತ್ತು ಜಾತ್ರೆ ಮಹೋತ್ಸವ ಅಲ್ಲಿ ನಿರ್ಬಂಧ ಹಾಕಬೇಕು ಅಂತ ಪಟ್ಟಿಡ್ತಾ ಇದ್ರು ಆದ್ರೆ ಈಗ ಇದು ವಿಜಯಪುರಕ್ಕೂ ಕೂಡ ಶಿಫ್ಟ್ ಆಗ್ತಾ ಇದೆ ರಾಜ್ಯ ವ್ಯಾಪಿಸಿದೆ ಅಂತ ಅನ್ಸುತ್ತೆ ನೋಡ್ತಾ ಹೋದ್ರೆ ಆದ್ರೆ ಈ ಒಂದು ನಿರ್ಬಂಧಕ್ಕೆ ನಿಜಕ್ಕೂ ಆಡಳಿತ ಮಂಡಳಿ ಯಾವ ರೀತಿಯಲ್ಲಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಬಹಳಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನೋಡ್ಬೇಕು ಕರ್ನಾಟಕ ಅಗ್ರವಾರ್ತಿಯಲ್ಲಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್